ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ವುಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ವಿಶ್ವ ದಾಖಲೆ ಬರೆದಿದೆ ಅಂತ ಹೇಳ್ಬೋದು. ಅದು RCB ತಂಡದ ಆಟಗಾರತಿ ಈ ಒಂದು ವಿಶ್ವ ದಾಖಲೆಯನ್ನು ಬರೆದಿರೋದು. ಏನು ವಿಶ್ವ ದಾಖಲೆ ಬರೆದಿರೋದು ನೋಡಿದ್ರೆ, ಟೀಮ್ ಇಂಡಿಯಾ ಇವತ್ತು ಚೇಸಿಂಗ್ ತೊಗೊಂಡಿದೆ. ಇಂಗ್ಲೆಂಡ್ ವುಮೆನ್ಸ್ ತಂಡ ಚೆನ್ನಾಗಿ ಬ್ಯಾಟಿಂಗ್ ಆಡಿದೆ, ಆದರೂ ನಮ್ಮ ಭಾರತ ತಂಡ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡಿದೆ ಅಂತ ಹೇಳ್ಬೋದು. ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದಾರೆ RCB ಆಟಗಾರತಿ ರೇಣುಕಾ ಸಿಂಗ್ ಠಾಕೂರ್ ಅವರು. ಅವ್ರ ಕಡೆ ಚೆನ್ನಾಗಿ ಆಡಿದ್ಯಾರಪ್ಪ ಅಂದರೆ ಸಿಲ್ವರ್ ಮತ್ತು ಹೇಮಿ ಜೋನ್ಸ್ ಅವರು ಚೆನ್ನಾಗಿ ಆಡಿದ್ರು, ಜೊತೆಗೆ ಹೆದರ್ ನೈಟ್ ಕೂಡ ಚೆನ್ನಾಗಿ ಆಡಿದ್ರು. RCB ತಂಡದ ಆಟಗಾರತಿ ಅವರು ಕೂಡ ಇಂಗ್ಲೆಂಡ್ ತಂಡದಲ್ಲೂ ಕೂಡ ಇದ್ದಾರೆ. ಫೈನಲ್ ಸ್ಕೋರ್ ಕಾರ್ಡ್ ನೋಡಿ ಯಾವ ಥರ ಇದೆ ಅಂತ. ಇಂಗ್ಲೆಂಡ್ ವುಮೆನ್ಸ್ ಹೊಡೆದಿದ್ದು 151 ರನ್ನು, ಇನ್ನಿಂಗ್ಸ್ ಬ್ರೇಕ್ ಆಗಿದೆ. ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆಲ್ಲಲೇಬೇಕಾದರೆ 152 ರನ್ಗಳನ್ನು ಬಾರಿಸಬೇಕಾಗುತ್ತೆ. ಸಖತ್ತಾಗಿ ಬೌಲಿಂಗ್ ಮಾಡಿದ್ದು ರೇಣುಕಾ ಸಿಂಗ್ ಠಾಕೂರ್ ಅವರು. 4 ಓವರ್ 15 ರನ್ 5 ವಿಕೆಟು ಈ ಒಂದು ಆಟಗಾರತಿ RCB ತಂಡದಲ್ಲೂ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಇಂಗ್ಲೆಂಡ್ ಕಡೆ ಯಾರಪ್ಪ ಚೆನ್ನಾಗಿ ಆಡಿದ್ದು ಅಂತ ಕೇಳ್ತೀರಾ, ನೆಟ್ ಸಿಲ್ವರ್ ಬ್ರಂಟ್ ಅವರು ಚೆನ್ನಾಗಿ ಆಡಿದ್ದಾರೆ, 50 ರನ್ಗಳನ್ನು ಬರ್ತಿದ್ದಾರೆ. ಹೆದರ್ ನೈಟ್ ಅವರು 28 ರನ್, RCB ತಂಡದ ಆಟಗಾರಿ ಏಮಿ ಜೋನ್ಸ್ ಅವರು 40 ರನ್ಸ್ನ ಬಾರಿಸಿದ್ರು. ಕೊನೆ ಗಂಟೆ ಚೆನ್ನಾಗಿ ಆಡ್ತಿದ್ರು, ಅವರ ವಿಕೆಟ್ ಕೂಡ ರೇಣುಕಾ ಸಿಂಗ್ ಠಾಕೂರ್ ಅವರು ಪಡೆದ್ರು. ಟೀಮ್ ಇಂಡಿಯಾ ಪರ ಚೆನ್ನಾಗಿ ಬೌಲಿಂಗ್ ಮಾಡಿದಾರಪ್ಪ ಅಂದರೆ ರೇಣುಕಾ ಸಿಂಗ್ ಠಾಕೂರ್ ಅವರು 5 ವಿಕೆಟ್ ಪಡೆದ್ರೆ, ಸಿಕ್ಕಾ ಪಾಂಡ್ಯ ಅವರು 1 ವಿಕೆಟ್ನ ಪಡೀತಾರೆ, ದೀಪ್ತಿ ಶರ್ಮಾ 1 ವಿಕೆಟು, ಇನ್ನು ಮಿಕ್ಕಿದ ಬೇರೆ ಪ್ಲೇಯರ್ಸ್ ಯಾರು ಕೂಡ ಒಂದೇ 1 ವಿಕೆಟ್ ಕೂಡ ಪಡೆಯೋಕ್ಕಾಗಿಲ್ಲ. ಟೀಮ್ ಇಂಡಿಯಾ ಎಕ್ಸ್ಟ್ರಾನ ಕೊಡ್ತು ಅಂತ ಹೇಳ್ಬೋದು, ಎಕ್ಸ್ಟ್ರಾ 9 ರನ್ನ ಕೊಟ್ಟರು. ಲಾಸ್ಟ್ ಬಾಲ್ ವೈಡ್ 4 ಹೋಯಿತು ಅಂತ ಹೇಳ್ಬೋದು, ಅಂದರೆ ವೈಡ್ ಅಲ್ಲ ಬೈಸ್ 4 ಹೋಯಿತು ಅಂತ ಹೇಳ್ಬೋದು. ಟೀಮ್ ಇಂಡಿಯಾ ಇದೀಗ 152 ರನ್ಗಳನ್ನು ಚೇಸ್ ಮಾಡಬೇಕು ಇಂಗ್ಲೆಂಡ್ ವಿರುದ್ಧ ಈ ಒಂದು ಪಂದ್ಯವನ್ನು ಗೆಲ್ಲಲೇಬೇಕಾದರೆ. ಸ್ಮೃತಿ ಮಂದಾನ, ಶಫಾಲಿ ವರ್ಮಾ ಏನು ಮಾಡ್ತಾರೆ ನೋಡೋಣ. ವಿಶ್ವ ದಾಖಲೆ ಬರೆದಿದ್ದಾರೆ, ಸೂಪರ್ ಅಲ್ಲ ಗುರು.